ಎಲ್ಲಾನೂ ಪಾಸಿಟಿವ್ ಆಗೋದ್ರೆ ಚೆನ್ನಾಗಿರಲ್ಲ ಆ್ಯಂಡ್ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಹೇಳ್ಬೋದು ಆ್ಯಂಡ್ ಅವ್ರ ಒಪಿನಿಯನ್ ತಿಳಿಸೋದ್ರಲ್ಲಿ ತಪ್ಪಿಲ್ಲ ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ಅವರು ಸರ್ ನೀವು ಕೇಳಬೇಕಾಗಿರೋದು ಯಾರನ್ನ ಸರ್ ಇಲ್ಲ ಸರ್ ನನಗೆ ನೀವು ಹೇಳಬೇಕಾದ್ರೆ ಗೊತ್ತಾಗ ಕಂಪ್ಲೇಂಟ್ ಕೊಟ್ಟರೆ ಏನು ಸರ್ ನಾನೇನು ಸರ್ ಮಾಡಲಿ ಸರ್ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಮಾತಾಡಬಾರ್ದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ನನಗೆ ಗೊತ್ತಿಲ್ಲ ಸರ್ ನೀವು ಇವಾಗ ಕೇಳಬೇಕು ಸರ್ ಓಕೆನಾ ಸರ್ ಇಲ್ಲ ಸರ್ ಕನ್ನಡ ತಮಿಳು ತೆಲುಗು ಮೂರರಲ್ಲಿ ಹೌದು ಸರ್ ಡೈರೆಕ್ಟ್ರು ತೋರಿಸಿದ್ರಂತೆ ನಾನು ನನಗೆ ಗೊತ್ತಿಲ್ಲ ಡೈರೆಕ್ಟ್ರು ತೋರಿಸಿದ್ರಂತೆ ಅದಾದಮೇಲೆ ನಾನು ಹೋಗಿ ನೋಡಿದೆ ನೋಡಿ ಇನ್ನೂ ಇನ್ನೂ ನನಗೇನಂತ ಅನಿಸ್ತು ಅಂದರೆ ಇನ್ನೂ ಪಾಸಿಟಿವ್ ಆಗ್ತವೆ ನಮ್ಮ ತಲೆಯಲ್ಲಿ ಏನಿದ್ದರು ಅಂದರೆ ನಮ್ಮ ಡಿಸ್ಕಷನ್ನಲ್ಲಿ ಏನಿತ್ತು ಅಂದರೆ ಈ ದಾನವರು ಮಾನವರು ಅಂತ ಕರೆಕ್ಟಾ ಮಾನವರು ಅಂದರೆ ಮನುಷ್ಯರು ದಾನವರು ಅಂದರೆ ರಾಕ್ಷಸರು ಸೊ ಈ ಈ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಬಂದು ರಾಕ್ಷಸನ ಕ್ಯಾರೆಕ್ಟರ್ ಇವನೇ ಕೆಟ್ಟವನು ಕೆಟ್ಟ ಕ್ಯಾರೆಕ್ಟ್ರ್ ಬಾಯಲ್ಲಿ ಒಳ್ಳೆ ಮಾತುಗಳು ಬಂದರೆ ಅದು ಆ ಕ್ಯಾರೆಕ್ಟ್ರಿಗೆ ಫುಲ್ಫಿಲ್ ಆಗೋಲ್ಲ ಇವಾಗ ಅದನ್ನು ಬಿಟ್ಬಿಡಿ ನೀವು ಮದುವೆ ಮಂಟಪದಲ್ಲಿ ಒಂದು ಹುಡುಗಿನ ಕರ್ಕೊಂಡೋಗಿ ಇದು ಇದನ್ನೆಲ್ಲ ಮಾಡ್ತೀನಿ ಅದಕ್ಕೆ ನಾನು ಆ ಸೀನು ಆ್ಯಕ್ಟ್ ಮಾಡಬೇಕಾದ್ರೂ ಬಾಸ್ ನೋಡ್ಕೊಂಡು ಮಾಡೋಣ ಬಾಸ್ ಅಂತ ಹೇಳಿದ್ದೆ ಬಟ್ ಆ ಸೀನ ರಿಸೀವ್ ಮಾಡಿದ್ರು ಸೊ ಅದಕ್ಕಿಂತ ನಾವು ಆ ಥರನೇ ಟಚ್ ಆಗುತ್ತೆ ಅಂದ್ಕೊಂಡ್ವಿ ಸೊ ಅದಕ್ಕೆ ಮುಂಚೂರು ಓಕೆ ಪಾಸಿಟಿವ್ ಆಗೇ ಬಂತು ಸೊ ಮೇಡಮ್ ನಾನೇನು ಹೋಗಿ ರಿಯಲ್ ಲೈಫಲ್ಲಿ ಹೋಗಿ ಏನು ಮಾಡಲ್ಲ ಸಿನಿಮಾಲಿ ಕ್ಯಾರೆಕ್ಟ್ರಿಗೋಸ್ಕರ ಏನು ಜಸ್ಟಿಫಿಕೇಷನ್ ಬೇಕು ಅದೇ ಮಾಡಿತ್ತು ಆ್ಯಂಡ್ ನಾನು ಮಾಡಿರೋ ಕ್ಯಾರೆಕ್ಟ್ರ್ ಯಾರು ಮಾಡದಿರೋಂಥದ್ದಲ್ಲ ಸೊ ಓಕೆ ಸಿ ತಪ್ಪು ಅಂತ ಗೊತ್ತಾದಮೇಲೆ ಅದನ್ನು ತಿದ್ಕೊಬೇಕು ಅನ್ನೋದು ನಮ್ಮ ತಲೆಯಲ್ಲಿದೆ ಇದು ತಪ್ಪು ಅನ್ನೋದು ಒಬ್ಬರಾದರೆ ಇದು ಇದನ್ನು ಕರೆಕ್ಷನ್ ಮಾಡ್ಕೊಬೇಕು ಅಂತ ಹೇಳಿರೋರು ಕೆಲವರು ಇದ್ದಾರೆ ಸೊ ಕರೆಕ್ಷನ್ಸ್ ಮಾಡ್ಕೊಂಡಿದ್ದೀವಿ ಸೊ ನೆಕ್ಸ್ಟ್ ಟೈಮ್ ಹಿಂಗಾಗ್ದಾರೆ ನೋಡ್ಕೊಳ್ಳೋಣ ಏನು ಗೊತ್ತಾ ಮೇಡಮ್ 5 ಜನ IAS ಆಫೀಸರ್ಸ್ ಕೂತ್ಕೊಂಡು ಸೆನ್ಸರ್ ಮಾಡ್ತಾರೆ ಅವ್ರ ಗಮನಕ್ಕೆ ಬರದೇ ಇರೋದು ನಮ್ಮ ಗಮನಕ್ಕೆ ಬರದೇ ಇರೋದು ಕೆಲವ್ರಿಗೆ ಬಂದಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ ಇರಬಹುದು ನಮ್ಮ ಕಡೆಯಿಂದನೇ ತಪ್ಪಿರಬಹುದು ಆ್ಯಂಡ್ ನಾವೇ ಗಮನಿಸದೇ ಇರ್ಬೋದು ಸೊ ಇದರಿಂದ ಇದನ್ನು ಸುಮ್ಮನೆ ಎಳೆದಾಡೋದಕ್ಕಿಂತ ಸ್ವಲ್ಪ ಮೆಚೂರ್ಡಾಗಿ ಯೋಚನೆ ಮಾಡೋಣ ಅಂತ ಸರಿ ಎಡಿಟ್ ಮಾಡೋಣ ಅಂತ ಅನ್ನಿಸ್ತು ಆ್ಯಂಡ್ ಆಗಲೇ ಹೇಳ್ದಂಗೆ ಯಾರಿಗೂ ಉದ್ದೇಶಪೂರ್ವಕವಾಗಿ ಹರ್ಟ್ ಮಾಡಿಲ್ಲ ಹರ್ಟ್ ಆಗಿದರೆ ದಯವಿಟ್ಟು ಕ್ಷಮೆ ಸರ್ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಕೊನೆಗೆ ಒಂದೇ ಉಳಿಯೋದು ಸರ್ ಮುಖೇಶ್ ನಾನು ಮುಖೇಶ್ ಪಾನ್ ಪರಾಗಿ ಮೇಡಮ್ ಇವಾಗ ನಾನು ಏನು ಹೇಳಿದ್ರೂ ಅದು ಬೇರೆ ಥರ ತಿರ್ಕೊಳ್ಳುತ್ತೆ ನನಗೆ ಗೊತ್ತು ಸೊ ಅದಕ್ಕೆ ಬೇಡ ಅಂತಲೇ ಸುಮ್ಮನೆ ಇದ್ದೀವಿ ಓಕೆ ಅವ್ರಿಗೆ ಇಷ್ಟ ಇಲ್ದಿರೋದು ನಾವು ಮಾಡ ನಾವೇನು ಸಾಧಿಸ್ಬೇಕು ಅದನ್ನು ಯಾಕೆ ಈಗೋ ಆಗಿ ತೊಗೊಬೇಕು ನಮ್ಗೆ ಅದು ಆ ಉದ್ದೇಶನೇ ಇಲ್ಲ ಸೊ ಇಷ್ಟ ಇಲ್ವಾ ಕಟ್ ಮಾಡಿದ್ವಿ ದಯವಿಟ್ಟು ಯಾರ್ಯಾರಿಗೆ ಇದನ್ನು ಅಪೋಸ್ ಮಾಡಿದ್ರು ದಯವಿಟ್ಟು ಬಂದು ಇವಾಗ ಸಿನಿಮಾ ನೋಡಿ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ